ಚೆನ್ನಮ್ಮನವರ ಆಶೀರ್ವಾದದಿಂದ, ನಮ್ಮ ಗುರುಗಳ ಆಶೀರ್ವಾದದಿಂದ, ಎಲ್ಲರಿಂದನು ಕೂಡ ಇವತ್ತು ನಾವಾಗ್ಬೋದು, ನಮ್ಮನ್ನು ನಂಬಿಕೊಂಡಿರೋ ನೀವು ಆಗಿರ್ಬಹುದು, ಎಲ್ಲರೂ ಕೂಡ ನಾವು ಚೆನ್ನಾಗಿದ್ದೀವಿ. ನನ್ಗೆ ಈಗ ಹಳೆಕೋಟೆ ಅನ್ನೋದು ಒಂದು ತವರ ಮನೆ ಅಂತಾನೆ ಭಾವಿಸ್ಕೊಂಡ್ಬಿಟ್ಟಿದ್ದೀನಿ. ಯಾಕೆಂದ್ರೆ ಜಿಲ್ಲಾ ಪಂಚಾಯತ್ ಸದಸ್ಯ ಆದಾಗ್ಲಿಂದ ನನಗೊಂಥರ ಹಳೆಕೋಟೆ ಹೋಗ್ಲಿ ತವ್ರ ಮನೆ ಆದಂಗೆ ಆಗಿದೆ. ಹಾಗಾಗಿ ಎಲ್ರೂ ಭಗವಂತ ನಿಮ್ಗೆ ಆಯುರಾರೋಗ್ಯ ಕೊಟ್ಟು ಭಗವಂತ ಕಾಪಾಡ್ಲಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ನನ್ನ ಪರ್ಮಿಷನ್ ಕೊಟ್ರೆ ನಾನು ಇವಾಗ್ಲೇ ಹೊರಟು ಬಿಡ್ತೀನಿ. ಸಾಹೇಬ್ರು ಇಲ್ಲಿಂದ ಬೇರೆ ಕಡೆ ಹೋಗ್ತಾರೆ, ಅದಕ್ಕೆ ಅನ್ಯತಾ ಭಾವಿಸ್ಬೇಡಿ. ಗುರುಗಳಿಗೂ ಸಹ ಹೇಳ್ತೀನಿ ನಾನು ಹೊರಟು ಬಿಡ್ತೀನಿ ಗುರುಗಳೇ. ಅದಕ್ಕೆ ಎಲ್ಲೂ ಮೆಟ್ಟತಕ್ಕೆ ಸ್ವಲ್ಪ ಇಲ್ಲೇ ಕಷ್ಟ. ನನ್ಗೇನಾಗುತ್ತೆ ಅಂದ್ರೆ ನಮ್ಮ ಹುಡುಗರುಗಳು ಗೊತ್ತಿಲ್ಲದೆ ವಿಡಿಯೋ ಮಾಡ್ತಾರೆ, ಪಾಪ ಫೋಟೋ ಇದೆ ಅಪ್ಲೋಡ್ ಮಾಡ್ತಾರೆ, ಅವೆಲ್ಲ ಬೇರೆ ಏನೋ ಪ್ರಚಾರ ಮಾಡ್ತಾರೆ. ಆ ಕಾರಣಕ್ಕರ್ಥ ನನ್ಗೆ ಆಚೆಗೆ ಹೋಗಕ್ಕೆ ಸ್ವಲ್ಪ ಮುಖ ಚಿಕ್ಕದ್ ಮಾಡ್ಕೋತೀನಿ. ಇನ್ನೊಂದು 15-20 ದಿವಸ ಆಮೇಲೆ ನಿಮ್ ಜೊತೆ ನಾನೂ ಇಲ್ಲ ನೀವೇ ಕರ್ಕೊಂಡೋಗಿ ಕ್ಯಾನ್ವಸ್ಗೆ, ಪ್ರಜ್ವಲ್ ಅವರ ಚುನಾವಣೆ ಬರುತ್ತೆ, ಲೋಕಸಭಾ ಚುನಾವಣೆ, ನೀವೇ ಬನ್ನಿ, ನೀವೇ ಕರ್ಕೊಂಡೋಗಿ, ನಾನು ನಿಮ್ ಜೊತೆ ಸರಿ ಸಮಾನವಾಗಿ ಓಡಾಡ್ಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲೇ ಕಲ್ಲೆನಳ್ಳಿದು ಏನೇ ಇದ್ರು ಕೂಡ ನಮ್ಮ ಕುಟುಂಬ ನಿಮ್ಗೆ ಸದಾ ಸಿದ್ಧವಾಗಿ ಸೇವೆ ಮಾಡ್ಲಿಕ್ಕೆ ಇರ್ತೀವಿ ಅಂತ ಕೂಡ ಹೇಳ್ತಾ ಇವರೆಲ್ಲ ನನ್ನ ಅಕ್ಕ ತಂಗಿಯರು, ತಾಯಂದಿರು, ಸಹೋದರರು ಪ್ರತಿಯೊಬ್ಬರಿಗೂ ವಂದಿಸುತ್ತಾ ನನ್ನ ಎರಡು ಮಾತು ಮುಗಿಸಿನೇ ಗುರುಗಳಿಗೆ ನನ್ನ ನಮಸ್ಕಾರ ನೋಡ್ರು. ಚೆನ್ನಮ್ಮನವರ ಆಶೀರ್ವಾದದಿಂದ, ನಮ್ಮ ಗುರುಗಳ ಆಶೀರ್ವಾದದಿಂದ, ಎಲ್ಲರಿಂದನು ಕೂಡ ಇವತ್ತು ನಾವಾಗ್ಬೋದು, ನಮ್ಮನ್ನು ನಂಬಿಕೊಂಡಿರೋ ನೀವು ಆಗಿರ್ಬಹುದು, ಎಲ್ಲರೂ ಕೂಡ ನಾವು ಚೆನ್ನಾಗಿದ್ದೀವಿ. ನನ್ಗೆ ಈಗ ಹಳೆಕೋಟೆ ಅನ್ನೋದು ಒಂದು ತವ್ರ ಮನೆ ಅಂತಾನೆ ಭಾವಿಸ್ಕೊಂಡ್ಬಿಟ್ಟಿದ್ದೀನಿ. ಯಾಕೆಂದ್ರೆ ಜಿಲ್ಲಾ ಪಂಚಾಯತ್ ಸದಸ್ಯ ಆದಾಗ್ಲಿಂದ ನನಗೊಂಥರ ಹಳೆಕೋಟೆ ಹೋಗ್ಲಿ ತವ್ರ ಮನೆ ಆದಂಗೆ ಆಗಿದೆ. ಹಾಗಾಗಿ ಎಲ್ರೂ ಭಗವಂತ ನಿಮ್ಗೆ ಆಯುರಾರೋಗ್ಯ ಕೊಟ್ಟು ಭಗವಂತ ಕಾಪಾಡ್ಲಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ನನ್ನ ಪರ್ಮಿಷನ್ ಕೊಟ್ರೆ ನಾನು ಇವಾಗ್ಲೇ ಹೊರಟು ಬಿಡ್ತೀನಿ. ಸಾಹೇಬ್ರು ಇಲ್ಲಿಂದ ಬೇರೆ ಕಡೆ ಹೋಗ್ತಾರೆ, ಅದಕ್ಕೆ ಅನ್ಯತಾ ಭಾವಿಸ್ಬೇಡಿ. ಗುರುಗಳಿಗೂ ಸಹ ಹೇಳ್ತೀನಿ ನಾನು ಹೊರಟು ಬಿಡ್ತೀನಿ ಗುರುಗಳೇ. ಅದಕ್ಕೆ ಎಲ್ಲೂ ಮೆಟ್ಟತಕ್ಕೆ ಸ್ವಲ್ಪ ಇಲ್ಲೇ ಕಷ್ಟ. ನನ್ಗೇನಾಗುತ್ತೆ ಅಂದ್ರೆ ನಮ್ಮ ಹುಡುಗರುಗಳು ಗೊತ್ತಿಲ್ಲದೆ ವಿಡಿಯೋ ಮಾಡ್ತಾರೆ, ಪಾಪ ಫೋಟೋ ಇದೆ ಅಪ್ಲೋಡ್ ಮಾಡ್ತಾರೆ, ಅವೆಲ್ಲ ಬೇರೆ ಏನೋ ಪ್ರಚಾರ ಮಾಡ್ತಾರೆ. ಆ ಕಾರಣಕ್ಕರ್ಥ ನನ್ಗೆ ಆಚೆಗೆ ಹೋಗಕ್ಕೆ ಸ್ವಲ್ಪ ಮುಖ ಚಿಕ್ಕದ್ ಮಾಡ್ಕೋತೀನಿ. ಇನ್ನೊಂದು 15-20 ದಿವಸ ಆಮೇಲೆ ನಿಮ್ ಜೊತೆ ನಾನೂ ಇಲ್ಲ ನೀವೇ ಕರ್ಕೊಂಡೋಗಿ ಕ್ಯಾನ್ವಸ್ಗೆ, ಪ್ರಜ್ವಲ್ ಅವರ ಚುನಾವಣೆ ಬರುತ್ತೆ, ಲೋಕಸಭಾ ಚುನಾವಣೆ, ನೀವೇ ಬನ್ನಿ, ನೀವೇ ಕರ್ಕೊಂಡೋಗಿ, ನಾನು ನಿಮ್ ಜೊತೆ ಸರಿ ಸಮಾನವಾಗಿ ಓಡಾಡ್ಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲೇ ಕಲ್ಲೆನಳ್ಳಿದು ಏನೇ ಇದ್ರು ಕೂಡ ನಮ್ಮ ಕುಟುಂಬ ನಿಮ್ಗೆ ಸದಾ ಸಿದ್ಧವಾಗಿ ಸೇವೆ ಮಾಡ್ಲಿಕ್ಕೆ ಇರ್ತೀವಿ ಅಂತ ಕೂಡ ಹೇಳ್ತಾ ಇವರೆಲ್ಲ ನನ್ನ ಅಕ್ಕ ತಂಗಿಯರು, ತಾಯಂದಿರು, ಸಹೋದರರು ಪ್ರತಿಯೊಬ್ಬರಿಗೂ ವಂದಿಸುತ್ತಾ ನನ್ನ ಎರಡು ಮಾತು ಮುಗಿಸಿನ ಗುರುಗಳಿಗೆ ನನ್ನ ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.